ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಹೂವಿನಹಡಗಲಿ ತಾಲೂಕು ಮಾಗಳ ಗ್ರಾಮ ಪಂಚಾಯಿತಿ ಸತತ ಮೂರು ಬಾರಿ ಸದಸ್ಯರು ಹಾಗೂ ಎಣ್ಣೆಕಾಳು ಬೀಜ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರು ಹಾಗೂ ಯುವಕ ಮಿತ್ರ ಮಂಡಳಿ ಮಾಗಳ ಎರಡನೇ ಬಾರಿ ಅಧ್ಯಕ್ಷರು ಹಾಗೂ ಸುಮಾರು 40 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ಸಮಾಜದಲ್ಲಿ ತಮ್ಮಂತವ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಹಿರಿಯ ರಾಜಕಾರಣಿ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಎಳ್ಮೇಲಿ ವಿರೂಪಾಕ್ಷಪ್ಪ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ಸರ್, ಈಗ ಸುಮಾರು 40 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಬಂದಿದ್ರಿ. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು, ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾವು 1977ರಲ್ಲಿ ನಾನು ಎಂ ಪಿ ಎಲೆಕ್ಷನ್ಗೆ ಜಾಯ್ನ್ ಆದೆ. ಎನ್ ರಾಜಯ್ಯ ಅಂತೇಳಿ ನಿತ್ಕೊಂಡಿದ್ರು, ಭಾಳ ನಮ್ಮಲ್ಲಿ ಯಜಮಾನರು ಮೇಟಿ ಕೋಟರೆಡ್ಡಿ ಅಂತ ಅವ್ರಿದ್ರು. ಅವರು ಹೇಳಿದ ಕೆಲಸಗಳೆಲ್ಲ ನಾವು ಅಗದಿ ನಿಷ್ಠಾಯಿಂದ ಮಾಡಿದ್ವಿ. ಅವಾಗೆಲ್ಲ ಗಾಳಿ ಹಿಂದೆ ಕಾಂಗ್ರೆಸ್ ಗಾಳಿ ಇತ್ತು, ರಾಜಯ್ಯ ಸೋತರು. ನೆಕ್ಸ್ಟ್ 78 ಅಸೆಂಬ್ಲಿ ಎಲೆಕ್ಷನ್ ಬಂತು ಸರ್. ಅವಾಗಲ್ಲಿ ಎಂ ಪಿ ಪ್ರಕಾಶರಿಗೆ ಸೀಟ್ ಸಿಕ್ತು. ಅವಾಗ ನಮ್ಮ ಜೆ ಡಿ ಜನತಾ ಪಕ್ಷದಿಂದ ನಿಂತ್ಕೊಂಡ್ರು, ಅದನ್ನು ಮಾಡಿದ್ವಿ, ಅದು ಪರಾಭವ ಬಂದ್ವಿ. ಮತ್ತೆ ತಿರುಗಿ ನೆಕ್ಸ್ಟ್ 78ರಿಂದ 83 ಎಲೆಕ್ಷನ್ಗೆ ಬಂದ್ವಿ. ಅವ್ರು ಸತತ ಎಂ ಪಿ ಪ್ರಕಾಶರು ನಮ್ಮ ಗುರುಗಳೊಬ್ರು. ಅವ್ರು 83ರಾಗ ಮತ್ತೆ ನಿಂತು ಪ್ರಚಂಡ ಬಹುಮತದಿಂದ ಆರಿಸ್ತಿದ್ವಿ. 83ರಿಂದ ಮತ್ತೆ ಬೈ ಎಲೆಕ್ಷನ್ 85 ಆಯ್ತು. ಅವಾಗೂ ಭಾಳ ಒಳ್ಳೆ ರಿಸಲ್ಟ್ ತೊಗೊಂಡು ಗೆದ್ವಿ. ಮತ್ತೆ ನೆಕ್ಸ್ಟ್ ಅವರು ಒಂದು ಸಲ ಸೋಲೋದು ಒಂದು ಸಲ ಗೆಲ್ಲೋದು, ಹಿಂಗಾಗಿ 2008ರ ಮಟ್ಟ ನಾವು ಅವ್ರ ಜೊತೆಗೆ ಇದ್ವಿ. 2008ಕ್ಕೆ ಅವರು ಸ್ವಲ್ಪ ಪಕ್ಷ ವಿಭಜನೆ ಆದವು, ಕಾಂಗ್ರೆಸ್ಸಿಗೆ ಹೋದ್ರು. ನಾನು ಸ್ವಲ್ಪ ಕಾಂಗ್ರೆಸ್ಗೆ ಹೋಗಲಿಲ್ಲ, ನನಗೆ ಕಾಂಗ್ರೆಸ್ ವಿರೋಧ ಮಾಡ್ಕೊಂತ ಬಂದವರು, ನಾವು ಮಾಡಬಾರ್ದು ಅಂತ ಬಿಟ್ಟೆ. ಅದು ನಮ್ಮ ಸ್ವಲ್ಪ ಫ್ರೆಂಡ್ ಸರ್ಕಲ್ ಎಲ್ಲ ನೀವು ಇರೋದು ಕಾಂಗ್ರೆಸ್ನೇ ಹುಕ್ಕೊಂಬಿಟ್ರು. ನನಗೆ ಮನಸ್ಸು ಆಗಲಿಲ್ಲ, ಒಂದೇ ತಿಂಗಳ ಎಲೆಕ್ಷನ್ ಮಾಡಿದ್ವಿ, ಗೆಲ್ಸಿದ್ದೆ ಅವನು ಚಂದ್ರನಾಯ್ಕ ಸಾಹೇಬ್ನ. ಮತ್ತು ನೆಕ್ಸ್ಟ್ ನಮ್ಮ ಪಿ ಟಿ ಪುರಸ್ನಾಯಕರ ಜೊತೆಗಿದ್ದು ಸೋತಾಗೂ ಅವ್ರ ಜೊತೆಗೆ 3.5 ವರ್ಷ ಅವ್ರ ಜೊತೆಗಿದ್ದು ಮಾಡ್ಕೊಂಡು ಅವರಲ್ಲಿ ನಾವು ವಿಶ್ವಾಸ ಬೆಳೆಸ್ಕೊಂಡು ಏನೇ ಬಂದರೂ ನಾವು ಮಾಗಲದಲ್ಲಿ ಏನು ಅಧಿಕಾರ ಏನು ಕೇಂದ್ರೀಕರಣ ಮಾಡಬೇಕು, ಪಂಚಾಯತಿ ಇವತ್ತು ಜಿಲ್ಲಾ ಪಂಚಾಯತಿ ಮಂಡಲ ಪಂಚಾಯತಿ ಎಲ್ಲವೂ ನಾವೇ ನಮ್ಮ ಜವಾಬ್ದಾರಿ ಮೇಲೆ ಸ್ಟೋರಿಯನ್ನು ನಾವು ಮಾಡ್ತೀವಿ. ಅವರು ನಮ್ಮ ನಂಬಿರ ನಾವು ಅವ್ರ ಪ್ರಾಮಾಣಿಕವಾಗಿ ನಂಬಿ ಇಲ್ಲಿವರೆಗೆ ಎಲೆಕ್ಷನ್ ಮಾಡಿದ್ವಿ. 2 ಸಲ ಗೆಲ್ಲಿಸಿದ್ವಿ, ಈ ಸಲ ಭಾಳ ಮಿಸ್ಟೇಕ್ ಆಗಿ ಸ್ವಲ್ಪ ಅಂತರದಲ್ಲಿ ಸೋತರು. ಭಾಳ ನಮಗೆ ದುಃಖಕರ ಆಯಿತು. ನಾವು ಅವ್ರನ್ನ ಒಂದು ವಾರದಾಗೊಮ್ಮೆ ಹೋಗಿ ನೋಡಿಲ್ಲ ಅಂದ್ರೆ ಸಮಾಧಾನ ಆಗಿಲ್ಲ. ಅನಿವಾರ್ಯ ಈಗ ಬರ್ತಾರ ಬಂದಾಗ ಮತ್ತೆ ವಿಶ್ ಮಾಡೋದು ಅದನ್ನು ಮಾಡಿಕೊಡ್ತೀವಿ, ಇದನ್ನ ಊಟ ಮಾಡಿದ್ವಿ. ಸರ್, ಈಗ ತಾವು ರಾಜಕೀಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನಿಮ್ಗೊಂದು ಪ್ರೋತ್ಸಾಹಿಸಿದವರು, ನಿಮ್ಮ ಒಂದು ರಾಜಕೀಯ ಮಾರ್ಗದರ್ಶಕರು, ರಾಜಕೀಯ ಗುರುಗಳಂತ ಯಾರಿಗೆ ಭಾವಿಸ್ತೀವಿ? ಅವ್ರ ರಾಜಕೀಯದಿಂದ ನಮ್ಮೂರು ಲೋಕಲ್ ಅದೇ ಮೇಟಿ ಕೋಟರೆಡ್ಡಿ ಅವ್ರು ಅಂತ ಹೇಳಿ ಅವ್ರ ಯಜಮಾನರಿದ್ರು. ನಾವು ಸಣ್ಣ ಹುಡ್ರು ಹೇಳಿ ಹಿಂಗೆ ಅಗದಿ ಏನು 18 ವರ್ಷದ್ದು ಎಲ್ಲ ಬರ್ರಿಯಪ್ಪ ಅಂತ ಕರ್ಕೊಂಡು ಮಾಡೋರು ಎಲ್ಲ ಅವರು ನಮಗೆ ರಾಜಕೀಯದಿಂದ ತೊಗೊಂಡವ್ರು. ಅವರ ಅವ್ರ ಜವಾಬ್ದಾರಿ ಮೇಲೆ ಉಸ್ತುವ ಮೇಲೆ ನಾವೆಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಊರಾಗ ಚೀಟಿ ಕೊಡೋದು ಬಂತು, ಎಲ್ಲ ಓಡಾಡೋದು ಬಂತು. ಕಾರ್ಯಕರ್ತರಾಗಿ ದುಡಿದಿದ್ವಿ ನಾವು, ಅವಾಗ ಹಂಗೆ ದುಡಿದ್ವಿ, ಸಾಹೇಬ್ರವರೆಗೂ ಕಾರ್ಯಕರ್ತರಾಗಿ ದುಡ್ಬೇಕು. ಮತ್ತು ಅವಾಗ ಅದನ್ನು ನಾವು ಯಾವ ಇದು ಎಲೆಕ್ಷನ್ ಇಂಥದ್ದು ಗೆಲ್ಲಿಸಿ ಪಂಚಾಯತಿ ಇದನ್ನು ನಮ್ಮ ಪಕ್ಷದಾಗ ಬರೋಕೆ ಅನ್ನೋದು ಹಂಗೆ ಇದ್ರ ಮೇಲೆ ಇಟ್ಕೊಂಡು ನಮ್ಮ ಸ್ವಂತ ಆಸೆ ಇದ್ದಿಲ್ಲ. ಏನೋ ಒಂದು ಬಂತದೆ ನಾವು ಸ್ವಂತ ಇದು ತೋರಿಸ್ಬೇಕಂತಂದು ಮತ್ತೆ ಒಂದು ಗೆದ್ವಿ. 3 ಸಲ ನಮ್ಮ ಜನ ಆಶೀರ್ವಾದ ಮಾಡ್ಯಾರ, 3 ಸಲ ಗೆದ್ದಿವಿ. ಆಮೇಲೆ ನಮ್ಮ ಮಾಮರು 62ರಿಂದ 67 ನಮ್ಮ ತಾಯಿ ಸ್ವಂತ ಅಣ್ಣ ಎಮ್ ಎಲ್ ಎ ಇರ್ತೀವಿ ಈ ಭಾಗದ ಹಡಗಲಿ. ಮೊದಲು ಒಬ್ಬ ಸೋತರು ಮಹಿಮಾ ಪಟೇಲ್ ಎದುರಿಗೆ, ಬಾವಿ ನಿಂಗಂತರ ಎದುರಿಗೆ ಗೆದ್ದಾರ. ಆವಾಗ್ಲಿಂದನು ನಮ್ಗೆ ಅದು ರಾಜಕೀಯದ ಹುಚ್ಚು, ಅದು ಆ ವಂಶದಲ್ಲಿ ಆ ರಕ್ತದ ಒಂದು ನಮ್ಮ ತಾಯಿ ಇದೆಲ್ಲ ಅದೊಂದು ಕ್ರೋಢೀಕರಣ ಆಗಿ ಬಂತು. ಅದರಿಂದ ನಾವು ರಾಜಕೀಯ ಚಟ ಬಂದ. ಓಕೆ, ಈಗ ಸರ್
1980 ರಾಜಕೀಯಕ್ಕೂ ಈಗಿನ ಒಂದು ರಾಜಕೀಯಕ್ಕೂ ಏನು ವ್ಯತ್ಯಾಸ ಕಂಡು ಬರ್ತದೆ? ಯಾಕಂದ್ರೆ ತಾವು ಸುಮಾರು 70ರ ದಶಕದಿಂದ ಇಲ್ಲಿವರೆಗೆ ಸಕ್ರಿಯ ರಾಜಕಾರಣದಲ್ಲಿ ಬಹಳಷ್ಟು ಚುನಾವಣೆಗಳು ಬಹಳಷ್ಟು ನಾಯಕರುಗಳನ್ನು ನೋಡಿರ್ತೀರಿ, ಏನು ವ್ಯತ್ಯಾಸ ಕಂಡು ಬರ್ತದೆ ಸರ್? ಈಗ ವ್ಯತ್ಯಾಸ ಏನಂದ್ರೆ ಸರ್, ನಿಮ್ಮಂತ ಮೀಡಿಯಾದು ಎಲ್ಲ ಪಬ್ಲಿಸಿಟಿ ಮಾಡ್ತಾರೆ ಸರ್, ಎಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗತ್ತೆ. ಅರ್ಥ ಆಗಿ ನಾವು ಅವಾಗ ನಮ್ಮದಾದಂತ ಯಜಮಾನರು ಬಂದು ಸೂಕ್ಷ್ಮೀಲ್ ಬಂದು ಏನೋ ಒಂದು ಹೇಳಿದ್ರು, ಆ ಪ್ರಕಾರ ಅದನ್ನ ಮೇಂಟೈನ್ ಮಾಡ್ಕೊಂಡು ಜನರ ಮಾತು ಕೇಳ್ತಾರೆ, ಹಂಗೆ ಮಾಡ್ಕೊಂಡು ಹೋಗಿದ್ದೆ ನಾವು. ಅದು ಈಗಿಲ್ಲ. ಈಗ ದಿನ ಈ ಒಂದು ಅರ್ಧ ಗಂಟೆಯಿಂದ ಈಗ ತೋರಿಸ್ಬಿಡ್ತೀವಿ ಎಲ್ಲ ಗೊತ್ತಾಗಿ ಅವರು ಹಂಗೆ ಅಷ್ಟು ರಾಜಕೀಯ ಮಾಡೋದು ಸರಳ ಇದೆ. ಅವಾಗ ಈಗ ವ್ಯತ್ಯಾಸ ಇಷ್ಟು ಭಾಳ. ಏನಂದ್ರೆ ನಮಗಿನ್ನೂ ಒಂದು ಹೆಜ್ಜೆನ ಮುಂದಿರ್ತಾರೆ, ಹಿಂಗಾಗಿ ಭಾಳ ತೂಕದಿಂದ ಮಾಡಬೇಕು ಸರ್. ಈಗಿನ ಒಂದು ರಾಜಕಾರಣ ಬಂಡವಾಳ ಹಾಕಿ ಬಂಡವಾಳ ಒಂದು ತೆಗೆಯುವಂತ ಒಂದು ವ್ಯವಸ್ಥೆಗೆ ಬಂದ್ಬಿಟ್ಟಿದೆ, ಈ ರೀತಿ ಏನಾದರೂ ಅನಿಸ್ತದ? ಏನಾಗಿ ಅದು ವ್ಯವಸ್ಥೆ ಕಾಲ ವ್ಯವಸ್ಥೆನ ಹಂಗೈತದೆ, ಏನು ಮಾಡೋಕ್ಕಾಗಲ್ಲ. ಈಗಿಂದಲ್ಲ ದೇಶದಿಂದ ಹಂಗೈತದ, ಅನಿವಾರ್ಯತೆ ನಾವು ಅವ್ರ ಜೊತೆಗೆ ಹೋಗ್ತೇವೆ. ನಾವೇನಂತದ್ದು ಹಾಕಿ ಬಂಡವಾಳ ತಿಕ್ಕೋಣ, ನಾವು ಸಾಮಾನ್ಯ ಎಲೆಕ್ಷನ್ ಮಾಡಿದ್ರು ಹೋಗೋರು ಪಾಪ ಅವರು ಅಷ್ಟು ಕ್ಷೇತ್ರ ಅಡ್ಜೆಂಟ್ ಮಾಡಬೇಕಂದ್ರೆ ಬಂಡವಾಳ ಹಾಕಲಿದ್ರು ನಿಜ ಇಲ್ಲ. ಈಗ ಮಾನ್ಯ ಪಿ ಟಿ ಪರಮೇಶ್ವರ್ ಸಾಹೇಬರು ಕಾರ್ಮಿಕ ಸಚಿವರಾಗಿದ್ರು, ಅವ್ರ ಜೊತೆ ತಮಗೆ ತುಂಬಾ ಒಡನಾಟ ಇತ್ತು. ಅವರು ಒಂದು ಕಾಲಾವಧಿಯಲ್ಲಿ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಯ್ತು ತಮ್ಗೆ ತಿಳಿದ ಮಟ್ಟಿಗೆ? ಬಹಳ ಸಿಕ್ಕಾಬಿಟ್ಟು 90% ಆಗಿತ್ತು ಬಹಳ. ಎಲ್ಲಿ ನಮ್ಮೂರ ನಾವು ಒಂದ್ಸಲ ರೌಂಡ್ ಹಾಕಿದ್ರೆ ಮೆಮೊರಿ ಇತ್ತು ತಪ್ಪೇ, ಇಂಥದ್ದಾರೆ ಇಂಥ ಓಣಿ ಅದು ಹಾಕಿ ನೋಡಿ ಇಂಥ ಹೇಳೋದು, ಅಷ್ಟು ಅವ್ರಿಗೆ ಮೆಮೊರಿ ಇತ್ತು. ಒಂದ್ ಊರಾಗ ಒಂದು 100 ಮಂದಿ ಹೆಸರು ಇರ್ತಾರೆ, 100 ಮಂದಿ ಹಂಗ ಹೋದ್ಗಳಿಗೆ ಹಂಗ ನೀವು ಅಲ್ಲೇ ಒಂದು ಕಣ್ಣಿರು ಅಷ್ಟು ಪ್ರೇಯಸ್ ಇಟ್ಟಿದ್ರು, ಅಷ್ಟು ಬುದ್ಧಿವಂತಿಕೆ ಇದು ಇತ್ತು. ನಮ್ಮ ಎಂ ಪಿ ಪ್ರಕಾಶ್ ಅವರು ಏನ ಹಿಂದಿದ್ರಲ್ಲ ಅದ್ರ ಸರಿಸಮಾನವಾಗಿ ನಡ್ಕೊಂಡೆ ಬಂದ, ಭಾಳ ಇದು ಇತ್ತು, ಕೆಲಸ ಮಾಡೋ ಉತ್ಸಾಹ ಇತ್ತು ಅವ್ರಿಗೆ. ನಾನು ಈ ನಮ್ಮ ತಾಲೂಕಿನ ಇಷ್ಟು ಜನ ನಾನು ಅದರ ಋಣ ತೀರಿಸ್ಬೇಕನ್ನೋ ಒಂದು ಅವ್ರ ಹತ್ರ ಭಾಳ ಇದು ಇತ್ತು. ಓಕೆ ಸರ್, ಈಗ ಬದಲಾವಣೆ ಜಗದ ನಿಯಮ, ರಾಜಕೀಯ ವ್ಯವಸ್ಥೆಯಲ್ಲಿ ಸೋಲು ಗೆಲು ಇದ್ದೇ ಇರ್ತದೆ, ಆದ್ರೆ ಅವರು ಒಂದು ಸೋಲಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸೋಲು ಬಗ್ಗೆ ಅದನ್ನು ಹೇಳಿದ್ದೀನಿ ಸರ್, ಬಿ ಜೆ ಪಿಯವರು ಏನು ನಮಗೆ ಮೋಸ ಮಾಡಿಲ್ಲ, ನಮ್ಮನೇ ನಮ್ಮ ಬೆನ್ನಿನ ಚೂರಾಕಿದ್ರು ಅನಿವಾರ್ಯ, ಎಲ್ಲ ಸುಡ ತುಪ್ಪ ಅವ್ರು ಏನು ಅನ್ನಂಗಿಲ್ಲ ಅವ್ರಿಗೆ, ಅಂತಾರ ಮಾಡಿದ್ರು ಮತ್ತೆ ಅನಿವಾರ್ಯ ದೇವ್ರು ಮತ್ತದು ಅವನು ಹಣೆ ಬರಂಗೈತಿ. ಅವರು ಭಾಳ ಕ್ರಿಯಾಶೀಲವಾಗಿ ಏನಾದರೂ ಮನಸ್ಸು ಫ್ರೀಯಾಗಿ ದುಡಿದ್ರು ಅವರು, ಎಲ್ಲ ಮನೆಯ ಅವ್ರ ಕುಟುಂಬವ್ರಿಗೆ ಬಂತು, ಮಕ್ಕಳು ಬಂತು, ಎಲ್ಲರೂ ಬಂತು, ಯಾರು ಹೇಳಿದ್ದು ಒಂದು ಇದನ್ನು ಚಾಚು ತಪ್ಪದೆ ಅವನು ಪಾಲನೆ ಮಾಡಿದ್ರು, ಆದರೂ ದೈವ ಎಲ್ಲ ಸೋತು. ಈಗ ತಾವು ಸತತವಾಗಿ 3 ಬಾರಿ ಮಾಗಳ ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಆಯ್ಕೆ ಆಗಿದ್ರಿ, ತಮ್ಮ ಕಾಲಾವಧಿಯಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ರಿ? ಸಿಸಿ ರೋಡ್ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿ ಅಭಿವೃದ್ಧಿ ಕೆಲಸ ಎಲ್ಲವೂ ಏನು ನಮಗೆ ಇದು ಬರ್ತದೆ ಹದಿನೆಂಟು ಕಷ್ಟದ ಬರುತ್ತೆ. ಮೊದಲೆಲ್ಲ 23 ಮಂದಿ ಮೆಂಬರ್ ಇದ್ರಿ ಬೇರೆ ಹಳ್ಳಿ ಸೇರಿ, ಅವಾಗೇನು ಡಿವೈಡ್ ಮಾಡೋದು ಅದ್ರಾಗ ಎಷ್ಟು ಬರ್ತದೆ ಅಷ್ಟು ನಾವು ನಮ್ಮ ಸ್ವಂತ ಕೆಲಸ ಮಾಡ್ತೀವಿ, ನಾವೇ ಜವಾಬ್ದಾರಿ ತಗೊಂಡು ಒಳ್ಳೆ ನೀಟಾಗಿ ಕೆಲಸ ಮಾಡಿವಿ. ಆಮೇಲೆ ನರೇಗಾ ಬರ್ತೈತ್ರಿ, ನರೇಗಾದಾಗ ಭಾಳ ವರ್ಕ್ ಮಾಡ್ತೀವಿ. ನರೇಗಾದಾಗೂ ಎಲ್ಲ ನಾವು ನಮ್ಮ ಸಹಾಯ ಮಾಡ್ಕೊಂಡು ಅದೆಲ್ಲ 70-80 ಲಕ್ಷದ ಒಂದು ಕೋಟಿ ಅಕ್ಷನ್ನು ರೋಡ್ ಎಲ್ಲ ಕೈ, ಈ ಸಲ ಭಾಳ ರೈತರು ಭಾಳ ರೋಡ್ ಮಾಡಿಕೊಟ್ಟಿದ್ವಿ ನಮ್ಮ ಅಧ್ಯಕ್ಷರು ನಾವು ಕೊಡಿ. ಹಿಂಗಾಗಿ ಮತ್ತೆ ಈ ಸಲನೂ ಮತ್ತೆ ಸಾಹೇಬ್ರದು ನಡೀತೈತಿ, ಈ ಸಲನೂ ನಮ್ಮ ಮಗಳ ಇನ್ನು 2.5 ವರ್ಷದಾಗ ಸ್ವಲ್ಪ ರೋಡ್ಗಳು ಹೊಲಗೋ ರೋಡ್ ರೈತರಿಗೆ ಅನುಕೂಲ ಆಗೋಂಥ ರೋಡ್ಗಳೆಲ್ಲನೂ ಅವ್ರಿಗೆ ಮುಟ್ಸ್ಬೇಕು, ಒಳ್ಳೇದಾಗಬೇಕು ಅಂತಲೂ ನಮ್ಮ ಭಾವನೆ. ಈಗ ಸರ್, ಈಗ ಎನ್ ಆರ್ ಜಿಯಲ್ಲಿ ರೈತರಿಗಾಗಿ ಒಂದು ಹೂಳು ಎತ್ತುವುದು, ಕೃಷಿ ಹೊಂಡಗಳು, ಬದು ನಿರ್ಮಾಣ, ಈ ರೀತಿ ಕೆಲಸಕ್ಕೆ ಅವೆಲ್ಲ ಸಾಕಷ್ಟು ಮಾಡಿದ್ರು ಭಾಳ. ಎಲ್ಲ ನಮ್ಮ ಎಂಜಿಒ ಇರ್ತ ಒಂದು ಇದನ್ನ ಉಳಿದಂಗೆ 90% ಕೆಲಸ ಮಾಡ್ತಾರೆ, ಏನೋ ಅಪ್ಪಿ ತಪ್ಪಿ ಉಳಿಬೇಕು ಒಂದೇ 2 ವರ್ಕ್ ಏನು ನಮ್ಮ ಅಪ್ಪ ಕೊಟ್ಟಿರ್ತಾರೆ ಅವೆಲ್ಲವೂ ಜವಾಬ್ದಾರಿ ಮಾಡ್ತಾರೆ, ಯಾರು ಮಾಡಲಿಲ್ಲ ಮಾಡಿದವ್ರಿಗೆ ಕೊಟ್ಟು ಮಾಡಿಸ್ತಾರೆ. ಈಗ ತಾವು ಎಣ್ಣೆ ಕಾಳು ಬೀಜ ಮತ್ತು ನಿಗಮ ಮಂಡಳಿ ಏನಿದ್ರಿ ಅಧ್ಯಕ್ಷರಿದ್ರಿ, ಅದನ್ನು ಕೂಡ ರೈತರಿಗೆ ಒಂದು ಹತ್ತಿರದ ಸಂಸ್ಥೆ, ಇಲ್ಲೆಲ್ಲ ಇದು ಮಾಡಿದ್ರು ಖರೀದಿ ಕೇಂದ್ರ ತಂದು ಎಲ್ಲ ರೈತರು ಅವಾಗ ಮಾರ್ಕೆಟ್ ಬೆಲೆಗೂ ನಮ್ಮ ಬೆಲೆಗೆ ಒಳ್ಳೆ ರೇಟ್ ಇರೋದು, ಅದನ್ನೆಲ್ಲ ಗ್ರಾಮ್ ಲೆಕ್ಕದ್ವು, ಇಷ್ಟು ಗ್ರಾಮ್ ಬಂದ್ರೆ ಈ ರೇಟ್ ಅಂತ ಫಿಕ್ಸ್ ಇತ್ತು. ಆ ರೇಟಿಗೆ ಬಂದದ್ದೆಲ್ಲ ನಾವು ಖರೀದಿ ಮಾಡಿ ರೈತರಿಂದ ಒಂದು 8-8 ದಿನ ಚೆಕ್ ಕೊಟ್ಟೇವಿ, ಕ್ಯಾಶ್ ಬುಕ್ಸ್ ವ್ಯವಸ್ಥೆ ಮಾಡೀವಿ. ಸೂರ್ಯಕಾಂತಿ ಆಯ್ತು, ಸೋಯಾಬಿನ್ ಆಯ್ತು, ಆಮೇಲೆ ಶೇಂಗಾ, ನಮ್ಮಲ್ಲಿ ಅವೆಲ್ಲ ಶೇಂಗಾ ಭಾಳ ಬೆಳೀತಿದ್ರು, ಪ್ಯಾಡಿ ಇದ್ದಿಲ್ಲ, ಶೇಂಗಾ ಭಾಳ ಬೆಳೀತಿದ್ರು, ಶೇಂಗಾದಾಗೂ ನಾವು ಭಾಳ ಒಳ್ಳೆ ಇದನ್ನು ಕೊಟ್ಟು ರೈತರಿಗೆ ಅನುಕೂಲ ಮಾಡಿ. ಈಗ ಈಗ ಸರ್, ತುಂಬ ತಮಗೆ ಸುಮಾರು 69-70 ವರ್ಷ, ಈಗ ತಮ್ಮ ಸುದೀರ್ಘ ಜೀವನವನ್ನು 40 ವರ್ಷಗಳ ಕಾಲ ಜನರ ಮಧ್ಯದಲ್ಲಿ ಸಾಮಾನ್ಯ ಜನರ ಮಧ್ಯ ಜೊತೆಗೆ ಕಳೆದುಕೊಂಡಿದ್ದೀರಿ, ಯಾವತ್ತೂ ತಮಗೆ ಬೇಡ ಇದು ರಾಜಕೀಯ ಅಂತ ಅನಿಸ್ಲಿಲ್ವಾ ಯಾವಾಗಾದ್ರೂ? ಏನು ಅನಿಸಿಲ್ಲ, ಮತ್ತೆ ಅವ್ರು ಕೂಡ ಅದು
ಚಟಾರ ಇದೆ ಅದು ಅವ್ರ ಕೂಡ ಬರ್ತಾಗ ನಮ್ಗೆ ಸಮಾಧಾನ ಆಗಲ್ಲ ಅದು ಏನ್ ಮದ್ದೂರದಾಗ ಏನಾದಾಗ ಅನ್ಸುತ್ತದೆ ಹತ್ರ ಬಂದಂಗಲ್ಲ ಅವ್ರ ಕೂಟ ಮಾಡಿ ಇಲ್ಲಪ್ಪ ಹಂಗಾಗಲ್ಲ ಮತ್ತೆ ಮಾಡಿ ಮಾಡೋಣ ಏನು ಕೆಲಸ ಆಗಿದ್ರು ಬೇರೆ ಮಾಡೋರು ಒಡೆಗೆಲ್ಲ ಬೇಯಿಸ್ಕೊಂಡೇವಿ ನನಗೆ ಮನೆ ಹಾಕಿಲ್ಲ ನಾ ಯಾರು ಮನೆ ಹಾಕಿದ್ರು ಒಂದು ರೂಪಾಯಿ ತರ್ಸ್ಕೊಂಡ್ರು ಯಾರು ವರ್ಷ ನಮ್ಗೆ ಎಷ್ಟು ಮನೆ ಬರ್ತದೆ ಅವ್ರಿಗೆಲ್ಲ ಕರೆದು ಏನೇನು ಕೇಸಸ್ ಇದ್ದವರಿಗೆ ಕೊಟ್ಟು ನಾವು ಬಡವರಿಗೆ ಕೊಟ್ಟು ಸರ್ ಈಗ ರಾಜಕಾರಣ ಬೇರೆ ಸಮಾಜ ಸೇವೆ ಬೇರೆ ಸಮಾಜ ಸೇವೆ ಅಂತ ಬಂದಾಗ ಅದರಲ್ಲಿ ಯಾವುದೇ ಪಕ್ಷ ಪಂಥ ಭೇದಗಳು ಯಾವುದೇ ಬರುವುದಿಲ್ಲ ನಿಷ್ಪಕ್ಷಪಾತವಾಗಿ ಯಾವ ರೀತಿ ತಮ್ಮ ಗ್ರಾಮದಲ್ಲಿ ಸೇವೆ ಮಾಡ್ಕೊಂಡು ಅದು ನಮ್ಮೂರಲ್ಲಿ ನಾನು ಎಲ್ಲಿ ಸುತ್ತಳ್ಳಿ ಯಾವ ಊರಲ್ಲ ನಮ್ಮೂರು ಆ ಟೈಪ್ ಐತಿ ಏನು ಹೇಳ್ತಿಲ್ಲ ಬಿಜೆಪಿ ಕಾಂಗ್ರೆಸ್ ಅವಲ್ಲ ಸಮಾಜ ಸೇವೆ ಮಾಡ್ಬೇಕಾದ್ರೆ ಜಾತ್ಯತೀತವಾಗಿ ನಾವು ನಮ್ಮ ಸ್ವಯಿಚ್ಛೆಯಿಂದ ಎಲ್ಲರೂ ಕೂಡಿ ಹೊಂದಿಕೆ ಆಗಿ ಮಾಡ್ತೀವಿ ಯಾರು ಮಾಡ್ತೀವಿ ಊರಿಗೆ ಒಳ್ಳೇದಾಗ ಏನೋ ಒಂದು ಬರ್ಲಿ ಏನೋ ಯಾವ ಸಂಘ ಸಂಸ್ಥೆಗಳು ಬರ್ತಾವೆ ರೈತರಿಗೆ ಯಾವ ಹೋಗುವಂಥ ಅವನ್ನೆಲ್ಲವನ್ನು ನಾವು ಸಂತಕ ನಿಂತ್ಕೊಂಡದ್ದು ಜವಾಬ್ದಾರಿ ಮಾಡ್ತೀವಿ ಸರ್ ಈಗ ರಾಜ್ಯದಲ್ಲಿ 2023ರಲ್ಲಿ ಸ್ಪಷ್ಟ ಬಹುಮತ ಪಡೆದುಕೊಂಡು ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡುತ್ತೆ ಅಂತ ತಮ್ಗೆ ಅನ್ಸುತ್ತೆ ಸರ್ ಮಾಡ್ತದೆ ಪಕ್ಕ ಮಾಡ್ತದೆ ಯಾಕಂದ್ರೆ ಮಾಸ್ಟ್ ಲೀಡರ್ ಹತ್ರ ಸಿದ್ದರಾಮಯ್ಯ ಮಾಸ್ಟ್ ಲೀಡರ್ ಅವ್ರದ್ದು ಜಾತಿ ಇದು ಮಾಡಂಗಿಲ್ಲ ಹಂಗಾಗಿ ಈಗ ನೋಡ್ರಿ ಮೊನ್ನೆ ನಾವು ಅಕ್ಕಿ ಕೊಡೋಲ್ಲ ಅಕ್ಕಿನ ಕೊಡ್ತೀವಿ ರೊಕ್ಕ ಕೊಟ್ಟು ತಿನ್ನಕ್ಕೆ ಬರೋಲ್ಲ ಅಂತ ಒಂದು ವ್ಯಕ್ತಿ ಅದನ್ನ ಇವತ್ತಲ್ಲೇ ಮೀಡಿಯಾದಲ್ಲಿ ಜಗ್ಗಿಂಗ್ ಮಾಡಕತ್ತಾರೆ ಅದು ಯಾಕಂದ್ರೆ ಈಗ ನಾವು ಅಂದೇವಿ ಅದು ಮುಟ್ಟೇಬೇಕಂತ ಒಂದು ತಿಂಗಳ ಎರಡು ತಿಂಗಳ ಮುಗಿದಾಗ ಕಷ್ಟ ನಮಗೆ ದುಡ್ಡು ಕೊಡ್ತಾನೆ ಅಂತ ಹೇಳಿದ್ನಿ ಈಗ ನೋಡ್ರಿ ಸಾಧಾರಣ ಅಕ್ಕಿ ಕೊಡೋಕೆ ಯಾರಿಗೆಲ್ಲ ಊಟ ಮಾಡೋದ್ರಿ 10 ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತಾರೆ ಅಂಥದ್ದು ಈಗ ಒಬ್ಬರಿಗೆ 170 ರೂಪಾಯಿ ಬರುತ್ತೆ ರೀ 5 ಕೆ ಜಿ ಕೂಡ 50 ರೂಪಾಯಿ ಇನ್ನೂ 120 ರೂಪಾಯಿ ಲಾಭ ಆತು ಸಾಮಾನ್ಯ ಜನರು ಸುದ್ದಿ ಹೇಳಕತ್ತೇನೆ ಅಂಥದ್ದು ಮಾಡಿದಾಗೂ ವಿರೋಧ ಪಕ್ಷದಲ್ಲಿ ಇದು ಮಾಡ್ತಾರೆ ಅದು ಅವ್ರು ಈಗ ಸದ್ಯ ಪೂರ್ತಿ ಇದ್ದ ರೊಕ್ಕ ಕೊಡಂಗಿಲ್ಲ ರೀ ಅವ್ರು ಹೇಳಿ ಕೇಳಿರೋದು ಇದು ಏನಪ್ಪ ಅದು ನನಗೆ ರೊಕ್ಕ ಇದು ಅಕ್ಕಿದ್ರೆ ಶೆಟ್ ಆಗಂಬಿಟ್ಟ ನಾನು ಅಲ್ಲಿ ಬಿಟ್ಟ ದುಡ್ಡು ಹಾಕ್ತೇನೆ ಅಂತ ಹೇಳಿದೆ ಅದು ನಮಗೆ ಹಿಡಿಸೈತಿ ಮುಂದಾದ್ರೂ ಏನು ಕಾರ್ಯಕ್ರಮ ಅಂದ್ರೂ ಒಳ್ಳೆಯ ರೀತಿಯಿಂದ ಆಡಳಿತ ಮಾಡ್ತಾನೆ ನಮಗೆ ಸರ್ ಈಗ ತಾವೊಂದು ಹಿರಿಯ ರಾಜಕಾರಣಿಯಾಗಿ ಈಗಿನ ಒಂದು ಯುವಕರು ರಾಜಕೀಯದಲ್ಲಿ ಏನು ಆಸಕ್ತಿಯನ್ನು ಹೊಂದಿರ್ತಾರೆ ರಾಜಕೀಯಕ್ಕೆ ಬರಬೇಕು ಅಂತ ಏನು ಯುವಕರು ಇರ್ತಾರೆ ಅಂಥ ಯುವಕರಿಗೆ ಏನು ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಸಂದೇಶ ಅಥವಾ ಮನವಿಯನ್ನು ಕೊಡಲು ಬಯಸ್ತೀರಿ ಅಲ್ಲ ಇನ್ನು ನಮ್ಮವೆಲ್ಲ ಏಜ್ ಆದ್ರೆ ಇನ್ನು ಯುವಕರಿಗೆ ನಾವು ಪ್ರಾತಿನಿಧ್ಯ ಕೊಡೋಕೆ ರೀ ಯುವಕರು ಕೊಟ್ಟು ಅವ್ರು ಕಟ್ಕೊಂಡು ನಮ್ಮಿಂದ ಅಡ್ಡಾಡೋರು ಇಷ್ಟು ದಿನ ನಾವು ಇನ್ನು ಅವ್ರಿಂದ ಅಡ್ಡಾಡಿ ನಾವು ನಮ್ಮದಾದಂಥ ಒಂದು ಇದನ್ನು ಉಳಿಸ್ಕೋಬೇಕಲ್ಲ ನಾವು ಅದನ್ನು ಇನ್ನು ಮುಂದೆ ಅದೇ ಕೆಲಸ ಮಾಡೋದಿಲ್ಲ ನಾವು ಇನ್ನು ಅದರಿಂದ ನಿವೃತ್ತಿ ಹೊಂದ್ತೀವಿ ಆದರೆ ಅವ್ರ ಜೊತೆಗೆ ಇರ್ತೀವಿ ಜೊತೆಗಿದ್ದು ನಾವು ಜೀವನ ಮಾಡ್ತೀವಿ ಈಗ ಸರ್ ರಾಜ್ಯದಲ್ಲಿ ಅಂತೂ ಕಾಂಗ್ರೆಸ್ ಸರ್ಕಾರ ಬಂದಿದೆ 2024ರ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆ ಬರಬೇಕಿದೆ ಮತ್ತೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತಂತ ತಮ್ಗೆ ಅನ್ಸುತ್ತ ಬರ್ಬೋದು ಅಂತ ಭಾಳ ಜನರಲ್ಲಿ ಜನ ಸಾಮಾನ್ಯ ಜನರು ಮಾತಾಡೋದು ಈ ಸಲ ಮೋದಿ ಬರೋಲ್ಲ ಈ ಸಲ ಮೋದಿ ಬರೋಲ್ಲ ಅನ್ನೋದು ಒಂದು ಶಬ್ದಗಳು ನಮ್ಗೆ ಕಿವಿ ಬೆಳೀತಾ ಇದಾವೆ ಈ ಸಲ ಮೋಸ್ಟ್ಲಿ ಚೇಂಜ್ ಆಗತ್ತೆ ನನಗೆ ಅನಿಸಿದೆ ಈಗ 17-80% ಚೇಂಜ್ ಆಗತ್ತೆ ವಾತಾವರಣ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಹಡಗಲಿ ತಾಲೂಕು ಮಾಗಳ ಗ್ರಾಮ ಪಂಚಾಯತಿ ಸತತ 3ನೇ ಬಾರಿ ಸದಸ್ಯರು ಹಾಗೂ ಸುಮಾರು 40 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮಂತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಹಿರಿಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಎಳ್ಮೇಲಿ ವಿರೂಪಾಕ್ಷಪ್ಪ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ಇವತ್ತಿನ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆಲಿದ್ದಾರೆ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಹಾಗೂ ಈ ಭಾಗದ ಯುವ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಅವರ ಜೊತೆಗೆ ಶಿವರಾಜ್ ಮೇಟಿ ಈ ಭಾಗದ ಯುವ ಸಮಾಜ ಸೇವಕರು ನಮ್ಮ ಜೊತೆಲಿದ್ದಾರೆ ಸರ್ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಈ ಒಂದು ರಾಜಕೀಯ ಪ್ರೇರಣೆ ಯಾವ ರೀತಿ ಹುಟ್ಟಿಸಿರೋದು ರಾಜಕೀಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಉದ್ಯೋಗ ಕೂಡ ಮಾಡಬಹುದಾಗಿತ್ತಲ್ಲ ರಾಜಕೀಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಸರಿ ಸುಮಾರು 1992ರಲ್ಲಿ ನಮ್ಮ ತಂದೆಯವರು ಸುದೀರ್ಘ ರಾಜಕೀಯ ಅನುಭವ ಜೊತೆಗೆ ನಾವು ಚಿಕ್ಕವರಿದ್ವಿ ಅವ್ರ ಜೊತೆಗೆ ಹೋಗ್ತಾ ಇದ್ವಿ ಕ್ಯಾನ್ವಾಸ್ಗೆ ಅಂತ ಊರಲ್ಲಿ ಗ್ರಾಮದಲ್ಲಿ ಆ ಮಟ್ಟದಲ್ಲಿ ನಮಗೆ ಅದರಲ್ಲಿ ಉತ್ಸಾಹ ಹೆಚ್ಚಾಗ್ತಾ ಹೋಯಿತು ಆಮೇಲೆ ನಮ್ಮ ತಂದೆಯವರು ದಿವಂಗತ MP ಪ್ರಕಾಶ್ ರಾಜ್ಯ ಉಪಮುಖ್ಯಮಂತ್ರಿಗಳಾಗಿದ್ದರು ಆ ಕಾಲದಲ್ಲಿ ಅವರು ಶಿಷ್ಯನರಾಗಿದ್ದರು ನಮ್ಮ ತಂದೆಯವರು ವಿರೂಪಾಕ್ಷ ಬೆಳಬಾಳಿ ಅಂತೇಳಿ ನಾವು ಕೂಡ ರಾಜಕೀಯ ನಮ್ಮ ತಂದೆಯವರ ಈ ರಾಜಕೀಯ ಹಿನ್ನೆಲೆಯಲ್ಲಿ ನಾವು ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗ್ಬಿಟ್ಟು
ಓಕೆ ಈಗ ನಿಮಗೆ ಒಂದು ರಾಜಕೀಯ ಗಾಡ್ ಫಾದರ್ ಅಂತ ಯಾರಿಗೆ ತಂದೆಯವರನ್ನ ಭಾವಿಸ್ತೀರಿ ಅಥವಾ ಬೇರೆ ಯಾರಾದರೂ ತಮ್ಮ ರಾಜಕೀಯ ಜೀವನದಲ್ಲಿ ಗುರುಗಳಿದ್ದಾರೆ ನಮಗೆ ಮೂಲತವಾಗಿ ನಮ್ಮ ರಾಜಕೀಯ ಗಾಡ್ ಫಾದರ್ ಅಂದ್ರೆ ನಮ್ಮ ತಂದೆನೇ ತದನಂತರದಲ್ಲಿ ಎಂ ಪಿ ಪ್ರಕಾಶ್ ಸಾಹೇಬ್ ಅವರನ್ನ ಅಪ್ಕೊಂಡ್ವಿ ನಾವು ಫಸ್ಟ್ ವೋಟಿಂಗ್ ಮಾಡಿದ್ದು ಅವರಿಗೆ ನಾನು ವೋಟಿಂಗ್ ಬಂದಾದ್ಮೇಲೆ ಈಗ ತಮ್ಮ ತಂದೆಯವರು ಸುದೀರ್ಘ ರಾಜಕೀಯ ಜೀವನದಲ್ಲಿ ಇದ್ದಾರೆ ಅವರದೇ ಆದಂತ ಶೈಲಿಯಲ್ಲಿ ಸಾಕಷ್ಟು ಅನುಭವಗಳೊಂದಿಗೆ ಅವರ ಅಭಿಪ್ರಾಯಗಳು ಅವರ ಕೆಲಸ ಕಾರ್ಯಗಳು ಅವರು ಮಾಡ್ತಾ ಇದ್ದಾರೆ ತಾವು ಯಾವ ರೀತಿ ಸೇವೆಯನ್ನು ಮಾಡ್ತಾ ಇದ್ದೀರಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ತಾವೆಲ್ಲ ಯಾವ ರೀತಿ ಪ್ರಯತ್ನಗಳು ಮಾಡ್ತಾ ಇದ್ದೀರಿ ನಾನು ಈ ಈ ದಿನಗಳಲ್ಲಿ ಯೂತ್ ಮೀಟಿಂಗ್ಸ್ ಮಾಡ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರನ್ನು ಎತ್ತಿಕೊಂಡು ಹೋಗ್ತಾ ಅವರಿಗೆ ನಮ್ಮ ಪಕ್ಷದ ಬಗ್ಗೆ ನಾವು ಯಾವ ರೀತಿ ನಡ್ಕೋಬೇಕು ಯಾವುದೇ ಆಮಿಷಗಳಿಗೆ ಒಡ್ಡದನೆ ನಾವು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾವು ಪಕ್ಷ ಸಂಘಟನೆ ಮಾಡಿರುವಂತ ಕಾರಣಕ್ಕಾಗಿದೆ ಕೆಲವೊಂದು ನಿಷ್ಠೆ ಉಳ್ಳಂತ ಕಾರ್ಯಕರ್ತರನ್ನ ಪ್ರೋತ್ಸಾಹ ಕೊಟ್ಟು ಇವತ್ತು ಅತಿ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರನ್ನ ನಾವು ಇಲ್ಲಿ ತಯಾರು ಮಾಡಿದ್ದೇವೆ ನಮ್ಮ ಗ್ರಾಮ ಮಟ್ಟದಲ್ಲಿ ಸರ್ ಈಗ ತಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರು ಹಿಂದಿನ ಶಾಸಕರಾದಂತಹ ಮಾನ್ಯ ಪಿ ಟಿ ಪರಮೇಶ್ವರ್ ಸಾಹೇಬರಿಗೆ ಸೋಲು ಆಯಿತು ರಾಜಕೀಯ ವಿಷಯದಲ್ಲಿ ಸೋಲು ಗೆಲುವು ಸ್ವಾಭಾವಿಕವಾಗಿರ್ತದೆ ಆದರೆ ಅದರ ಬಗ್ಗೆ ತಮಗೆ ಏನು ಅನಿಸ್ತದೆ ತಮ್ಮ ಅಭಿಪ್ರಾಯ ಏನು ಅದರ ಬಗ್ಗೆ ಈ ನಿಟ್ಟಿನಲ್ಲಿ ತುಂಬ ನೋವು ಅನಿಸಿದೆ ನಮಗೆ ಅವರಲ್ಲೂ ಈ ಎಲೆಕ್ಷನ್ನಲ್ಲಿ 2023 ಎಲೆಕ್ಷನ್ನಲ್ಲಿ ಮಾನ್ಯ ಶ್ರೀ ಮಾಜಿ ಸಚಿವರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ ನಾಯಕ್ ಸಾಹೇಬರು ಅತಿ ಹೆಚ್ಚು ಯುವಕರಿಗೆ ಪ್ರೋತ್ಸಾಹ ಕೊಟ್ಟಿದ್ರು ಅತಿ ಹೆಚ್ಚು ಈ ಎಲೆಕ್ಷನ್ನಲ್ಲಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಯುವಕರು ಬಹಳ ಪ್ರಮುಖ ಪಾತ್ರ ವಹಿಸಿದ್ರು ನಾವು ಗೆಲ್ತೀವಿ ಅನ್ನುವಂಥ ಬಹಳ ಆಸೆ ಇತ್ತು ಆದರೆ ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತ್ವಿ ಅದು ಬಹಳ ನೋವು ಅನಿಸ್ತು ನಾವು ಸರಿಸುಮಾರು 10-20 ಸಾವಿರ ಓಟ್ಗಳಿಂದ ಸೋತಿದ್ರೆ ನೋವು ಅನಿಸ್ತಾ ಇರಲಿಲ್ಲ ಜನ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಆದರೆ ಇಲ್ಲೇನಾಯಿತು ಸ್ವಲ್ಪ ಕೆಲವೇ ಮತಗಳ ಅಂತರದಲ್ಲಿ ಸೋಲಕ್ಕೆ ಕಾರಣಕ್ಕೆ ನಮ್ಮಲ್ಲಿರ್ತಕ್ಕಂಥವರೇ ನಮಗೆ ಅಪೋಸಿಷನ್ ಪಾರ್ಟಿ ಅನ್ನೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥವರೇ ಸ್ವಲ್ಪ ಮೋಸ ಮಾಡಿದರು ಆ ನಿಟ್ಟಿನಲ್ಲಿ ನಾವು ಸೋಲು ಅನುಭವಿಸ್ಬೇಕಾಯ್ತು ಕೆಲವೇ ಮತಗಳಿಂದ ಓಕೆ ಸರ್ ಈಗ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಇದು ಏನು ಸಂಸ್ಥೆ ಅಂತ ಜಿಲ್ಲಾಧ್ಯಕ್ಷರಾಗಿದ್ದೀರಿ ಮುಖ್ಯ ಸಂಘದ ಉದ್ದೇಶ ಏನು ಮತ್ತೆ ಯಾವ ರೀತಿ ಅದರ ಮುಖಾಂತರ ಸಮಾಜದ ಒಳತಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ನೀವು ನೋಡಿದ ಹಾಗೆ ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ದೇಶದಿಂದನೇ ಅವರು ನಾಯಕತ್ವವನ್ನು ವಹಿಸ್ಕೊಂಡು ಬಂದಂತವ್ರು ನಾವು ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಾವು ಸರಿಸುಮಾರು ನಾವು ಡಿ ಕೆ ಶಿವಕುಮಾರ್ ಅವರ ಉತ್ಸಾಹ ಅವ್ರು ಬೆಳೆದಿರ್ತಕ್ಕಂಥ ರೀತಿ ನೋಡಿ ನಾವು ಪ್ರಮೋಟ್ ಆದ್ವಿ ಇವ್ರ ತರ ನಾವು ಒಂದು ಸಾಮಾಜಿಕ ಸೇವೆಯಲ್ಲಿ ತೊಡಗಬೇಕು ಇವರು ವಿದ್ಯಾರ್ಥಿ ದೇಶದಿಂದನೇ ಇವ್ರು ಬೆಳೆದು ಬಂದಿದ್ದಾರೆ ನಾವು ಕೂಡ ಏನೋ ಒಂದು ಇವ್ರ ಮಟ್ಟದಲ್ಲಿ ಬೆಳ್ಕೊಂಡು ಹೋದ್ರೆ ಅವರು ಅನೇಕ ಸಹಾಯಗಳನ್ನು ಮಾಡಿದ್ದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಯಾರಿಗೂ ಗೊತ್ತಾಗ್ದೇನೆ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾರೆ ಅವರು ಕೆಲವೊಂದು ದಿವಸ ಜೈಲಲ್ಲಿ ಇದ್ದು ಬಂದರು ಆದರೂ ಮತ್ತೆ ಫಿನಿಕ್ಸ್ ಥರ ಇದ್ದು ಬಂದರು ಅವರು ಉತ್ತಮ ಮಟ್ಟದಲ್ಲಿ ರಾಷ್ಟ್ರದಲ್ಲಿ ಪಕ್ಷ ಸಂಘಟನೆ ಮಾಡಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ರಚನೆ ಆಗ್ಲಿಕ್ಕೆ ಮುಖ್ಯ ಕಾರಣ ಅವರು ಅದು ಒಂದ್ ನಿಟ್ಟಿನಲ್ಲಿ ನಾವು ಮೂಲ 12-15 ವರ್ಷ ಅವರ ಅಭಿಮಾನಿಗಳು ನಾವು ಅಭಿಮಾನಿಗಳು ಅನ್ನೋದಕ್ಕಿಂತ ಹುಚ್ಚ ಅಭಿಮಾನಿಗಳು ಅವ್ರ ನಿಟ್ಟಿನಲ್ಲಿ ನಾವು ಸಾಕ್ಬೇಕನ್ನುವಂತ ಕಾರಣಕ್ಕಾಗಿನೆ ರಾಜ್ಯದಲ್ಲಿ ಅವರ ಅಭಿಮಾನಿ ಸಂಘ ಮಾಡಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರು MS ಅಂಗಡಿ ಅಂತ ಹೇಳಿ ಅವರ ಇದರಲ್ಲಿ ನಾವು ಜಿಲ್ಲಾ ಅಧ್ಯಕ್ಷರಾಗಿದ್ದೀವಿ ಮತ್ತೆ ತಾಲೂಕು ಅಧ್ಯಕ್ಷರುಗಳು ತುಂಬಾ ರಾಜ್ಯದಿಂದ ನಮ್ಮ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅವರ ಸಂಘ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಈಗ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಏನ್ ಗುರಿ ಇದೆ ಸರ್ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಈ ರೀತಿ ಏನಾದರೂ ಸ್ಪರ್ಧೆ ಮಾಡ್ಬೇಕಂತ ತಯಾರಿ ನಡೀತಾ ಇದೆ ಹೇಗೆ ಸರ್ವೇ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇದ್ದಂತ ಸಮಯದಲ್ಲಿ ಎಲ್ಲರಿಗೂ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ನಮಗ್ ಕೂಡ ಇದೆ ಅದು ರಾಜಕೀಯ ಈ ಆಸೆ ಅಂತಾನು ಗೊತ್ತಾಗ್ತಿಲ್ಲ ವೈಯಕ್ತಿಕ ಆಸೆ ಅಂತಾನು ಗೊತ್ತಾಗ್ತಿಲ್ಲ ಏನೋ ಒಂದು ಉನ್ನತ ಮಟ್ಟದಲ್ಲಿ ಬೆಳಿಬೇಕು ನಾವು ಒಂದು ಉನ್ನತ ಮಟ್ಟದ ನಾಯಕರಾಗಬೇಕು ಏನೋ ಒಂದು ಸಮಾಜ ಸೇವೆ ಮಾಡಬೇಕು ಸಾಮಾನ್ಯ ಜನ ಆಗಿ ಸೇವೆ ಮಾಡೋದಕ್ಕಿಂತ ಒಂದು ಉನ್ನತ ಮಟ್ಟದಲ್ಲಿ ಹುದ್ದೆಯಲ್ಲಿದ್ದು ಸಮಾಜ ಸೇವೆ ಮಾಡಿದಾಗ ಒಂದು ಅದಕ್ಕೆ ಏನು ಬೆಲೆ ಅನ್ನೋದು ಇರುತ್ತೆ ಆ ಕಾರಣಕ್ಕಾಗಿನೇ ನನಗೂ ಆಸೆ ಆಕಾಂಕ್ಷೆಗಳು ಇದ್ದಾವೆ ನಾನೇನು ಸನ್ಯಾಸಿ ಅಲ್ಲ ಮುಂದಿನ ದಿನಗಳಲ್ಲಿ ಪಕ್ಷ ಏನ್ ತೀರ್ಮಾನ ತಗೊಳ್ತದೆ ನಮ್ಮ ಹಿರಿಯರು ಏನು ನಮಗೆ ಆ ಅವಕಾಶ ಬಂದಾಗ ಆ ಅವಕಾಶ ಒದಗಿಸಿಕೊಟ್ರೆ ಅದನ್ನ ನಿಭಾಯಿಸುವಂತ ಶಕ್ತಿ ನಮ್ಮಲ್ಲಿದೆ ನಾನು ಮಾಡ್ತೀನಿ ಖಂಡಿತವಾಗಿ ನಿಭಾಯಿಸ್ತೀನಿ ಖಂಡಿತ ಅದೇ ರೀತಿ ನಿಮ್ಮ ಒಂದು ಪರಿಚಯ ಹೇಳಿ ಸರ್ ನನ್ನ ಹೆಸರು ಶಿವರಾಜ್ ಮಿಟ್ಟಿ ಒಂದು ಈಗ ನಾನು ರಾಜಕೀಯ ಬಂದು ಒಂದು 8 ವರ್ಷ ಆಯ್ತು ಫಸ್ಟ್ ವೋಟಿಂಗ್ ಮಾಡಿದ್ದೆ ಇವರು ಎಳಮಲಿ ಇರು ಪಕ್ಷಕ್ಕೆ ಅವರಿಗೆ ಅವಾಗೆ ಫಸ್ಟ್ ವೋಟಿಂಗ್ ಮಾಡಿದ್ದೆ ನನಗೆ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅದ್ರ ಮೂಲಕ ಇವರಿಂದನೇ ನಾನು ರಾಜಕೀಯಕ್ಕೆ ಎಂಟ್ರಿ ಆಗಕ್ಕೆ ಕಾರಣ ಇವರು ನಾಗರಾಜ್ ಅವರಿಂದನೇ ಇವರು ನಮ್ಮನ್ನ ಬೆಳೆಸಿ ಅಂತ ಬಂದಿದ್ದಾರೆ ಇಲ್ಲಿವರೆಗೆ ಆದ್ರೂ
ಕೈ ಬಿಟ್ಟಿಲ್ಲ ಇವರಿಂದನೇ ನಾವು ರಾಜಕೀಯಕ್ಕೆ ಬಂದು ಸ್ವಲ್ಪ ಅವರೇ ಕಾರ್ಯಕರ್ತರಾಗಿ ಮಾಡ್ಕೊಂಡಿದ್ದೀನಿ ಈಗ ಮೂರನೇ ವಡೆ ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ ನಾನು ಇದು ಮಾಗಲದಲ್ಲಿ ಮೂರನೇ ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ ಈಗ ಶಿವರಾಜ್ ಅವರೇ ಮುಂದಿನ ದಿನಗಳಲ್ಲಿ ಏನಿದೆ ರಾಜಕೀಯ ಗುರಿ ಯಾವ ರೀತಿ ಮಾಡಬೇಕು ಏನು ಆಗಬೇಕು ಅಂತ ಇದೆ ರಾಜಕೀಯದಲ್ಲಿ ಅಂತ ಆಸೆ ಏನಿದೆ ಸರ್ ಇವರು ಏನು ಹೇಳ್ತಾರೆ ಅವರ ಮಾರ್ಗದರ್ಶನದಿಂದ ನಾವು ಬೆಳೆಯೋರಷ್ಟೇ ಮುಂದೆ ಏನಾಗುತ್ತೆ ಅದು ದೇವರಷ್ಟೇ ಖಂಡಿತ ಇಷ್ಟೊತ್ತು ತಮ್ಮ ರಾಜಕೀಯ ಅಭಿವೃದ್ಧಿ ವಿಚಾರವನ್ನು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ